ಯಾವ ಡೇಟ್ ತಗೋಬೇಕು? Yes, this is for KPSC filling. So for KPSC filling. ಇದು ಅಷ್ಟೇ ಫಾರ್ ಕೆಪಿಎಸ್ಸಿ ಪ್ರಿಲಿಮ್ಸ್. ಓಕೆ ಬನ್ನಿ. This is also for prelims. Okay. Explanation ಏನಿಲ್ಲ, ಜಸ್ಟ್ ಡೈರೆಕ್ಟ್ ಪಾಯಿಂಟ್ಸ್. ಇದು ಅಷ್ಟೇ ಮೀನ್ಸ್, ಇದೇನಿದೆ ಇಲ್ಲಿ ಏನ್ ರಿಪೋರ್ಟ್ ಇದೆಯಲ್ಲ, ಇದು ಏನಿದೆ ರಿಪೋರ್ಟ್ ಇದೆಯಲ್ಲ ಅದ್ರದ್ದು ಕಂಟಿನ್ಯೂಯೇಷನ್. ಓಕೆ ಆಯ್ತಾ, ಇದರ ರಿಪೋರ್ಟ್ ಕಂಪ್ಲೀಟ್ ಆರ್ಟಿಕಲ್ ಇದೆ. ಲಾಸ್ಟ್ ಆಸ್ ಪರ್ ದಿ ಎಸ್ ಪಿ ಜಿ ಗೋಲ್ ಏನೋ 70 per lakh ಲೈವ್ ಬರ್ತ್ ಎಮ್ ಎಮ್ ಆರ್ ಇರ್ಬೇಕು. ಓಕೆ, ಎಮ್ ಎಮ್ ಆರ್ ಅಂದ್ರೆ ಮೆಟರ್ನಿಟಿ ಮೋರ್ಟಾಲಿಟಿ ರೇಟ್. ಮೆಟರ್ನಿಟಿ ಮೋರ್ಟಾಲಿಟಿ ರೇಟ್ ಅಂದ್ರೆ ಅಟ್ ದಿ ಟೈಮ್ ಆಫ್ ದಿ ಗಿವಿಂಗ್ ಬರ್ತ್, ಚೈಲ್ಡ್ ಬರ್ತ್ ಆಗೋ ಟೈಮ್ ಅಲ್ಲಿ. ಸೊ ಮದರ್ ಈಸ್ ಗೋಯಿಂಗ್ ಟು ಡೈ ಆಗೋ ಟೈಮ್ ಅಂತ ಕರೀತಾರೆ, ಮೆಟರ್ನಿಟಿ ಮೋರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಓಕೆನಾ, ಸೊ ಆತರ ಏನಾಗಿದೆ ಅಂದ್ರೆ ಆಸ್ ಪರ್ ದಿ ಎಸ್ ಪಿ ಜಿ ಗೋಲ್ 70 per lakh ನ ರೆಡ್ಯೂಸ್ ಮಾಡ್ಬೇಕು ಅನ್ನೋದು ಎಸ್ ಪಿ ಜಿ ಗೋಲ್ ಇರೋದು. ಬಟ್ ಕರ್ನಾಟಕ ಹತ್ತೋಳು ಬಿಫೋರ್ ಗೋಲ್ ಟಾರ್ಗೆಟ್ ಏನ್ಕೊಂಡಿದ್ದಾರೆ ಪ್ರತಿ ಅದಕ್ಕಿಂತ ಮುಂಚೆನೆ ಅಚೀವ್ ಮಾಡಿದೆ. ಓಕೆ ಬಡಿ, ಸೊ ಅದಾದ ನಂತರ ಯಾವ್ಯಾವ ಸ್ಟೇಟ್ ಲೋ ಎಷ್ಟಿದೆ ಅದೆಲ್ಲ ಕೊಟ್ಟಿದ್ದಾರೆ, ಯು ಟು ಮೇಕ್ ಎ ನೋಟ್ಸ್. ಓಕೆನಾ, ಸದರ್ನ್ ಸ್ಟೇಟ್ ಅಲ್ಲಿ ಬಂದ್ರೆ ಕರ್ನಾಟಕ ಕೇರಳ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಸೆಕೆಂಡ್ ತೆಲಂಗಾಣ ಅಂದ್ರೆ ನೆಕ್ಸ್ಟ್ ಕರ್ನಾಟಕ ಫೋರ್ತ್ ಪ್ಲೇಸ್ ಅಲ್ಲಿ ಇದೆ. ಬಡಿ ಓಕೆನಾ, ಎವ್ರಿಥಿಂಗ್ ಇಸ್ ಆನ್ ಟ್ರ್ಯಾಕ್. ಆಯ್ತಾ, ಏನೇ ಡೌಟ್ ಇದೆ? ಅದರಲ್ಲಿ ಆ ಲಕ್ಷ್ಯ ಅನ್ನೋದು ಒಂದಿದೆಯಲ್ಲ, ಅದು ಪ್ರೋಗ್ರಾಮ್ ಫ್ರಮ್ ದಿ ಸೆಂಟ್ರಲ್ ಗವರ್ಮೆಂಟ್. ಅದು ಆಸ್ ಪರ್ ದಟ್ ಪ್ರೋಗ್ರಾಮ್ ಏನಂತಂದ್ರೆ ಈ ಲೇಬರ್ ರೂಮ್ ಗಳು ಇರತ್ತಲ್ಲ, ವಾಟ್ ಇಸ್ ಮೀನಿಂಗ್ ಆಫ್ ಲೇಬರ್ ರೂಮ್? ಮೀನಿಂಗ್ ಆಫ್ ಲೇಬರ್ ರೂಮ್, ಲೇಬರ್ ರೂಮ್ ಅಂದ್ರೆ ಏನು? ಏನಮ್ಮ? ಡೆಲಿವರಿ ರೂಮ್ ಗಳು ಇರ್ತಾವಲ್ಲ, ಅದ್ರಿಂದ ಪ್ರಾಪರ್ ಆಗಿ ಹೈಜಿನಿಕ್ ಮೌಂಟೇನ್ ಮೇಂಟೈನ್ ಮಾಡೋದಕ್ಕೆ ವಿತ್ ಪ್ರಾಪರ್ ಎಕ್ವಿಪ್ಮೆಂಟ್ ಗೆ ಲಕ್ಷ್ಯ ಪ್ರೋಗ್ರಾಮ್ ನ ಸೆಂಟ್ರಲ್ ಗವರ್ಮೆಂಟ್ ಸ್ಟಾರ್ಟ್ ಮಾಡಿತ್ತು. ಓಕೆನಾ, ಸೊ ಅದ್ರ ಸಿಗ್ನಿಫಿಕೆನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಓಕೆ, ಅದ್ ಬಿಟ್ರೆ ದೇರ್ ಇಸ್ ನೋ ಎನಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ರಿಕ್ವೈರ್ಡ್. ಓಕೆ, ಏನ ರೈಟ್ ಮಾಡಿದ್ದೇನೆ ಆಸ್ ಪರ್ ದಿ ಪಾಯಿಂಟ್ಸ್ ಮೇಕ್ ಎ ನೋಟ್, ದಟ್ ಈಸ್ ಫಾರ್ ಪ್ರಿಲಿಮ್ಸ್ ಡೇಟ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಮೈನ್ಸ್ ಗೆ ಏನಾಗತ್ತೆ ಅಂದ್ರೆ ಇಫೋ ದೇ ಆಸ್ಕ್ ಅಬೌಟ್ ಹೆಲ್ತ್ ಸಿಸ್ಟಮ್ ಇನ್ ಕರ್ನಾಟಕ ಅಂದ್ರೆ ಯು ಹ್ಯಾವ್ ಟು ಗಿವ್ ದಿಸ್ ಒನ್ ಆಸ್ ದಿ ಎಕ್ಸಾಂಪಲ್. ಬಟ್ ಇಟ್
GM crop already now discuss maadidhi. Okay, so ivage en madidare adu GM crop alli GM mustard na commercial application ge use maadbeku use maadbeku antira adu nanna sambandha antade Supreme Court adu related nadithide case but we already discuss about GM crop agiradanda no further discussion is needed. Okay. Great Indian mustard ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಅಂತ ಇದನ್ನು ಓಕೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಓಕೆ ದಟ್ ಈಸ್ ಒನ್ ಆಫ್ ದಿ ಡೆಸರ್ಟ್ ಸ್ಪೀಸೀಸ್ ಓಕೆನಾ ರಾಜಸ್ಥಾನ ಯಾವ್ಯಾವ ಸ್ಟೇಟ್ ಅಲ್ಲಿ ಇದೆ ಅಪಾರ್ಟ್ ಫ್ರಮ್ ರಾಜಸ್ಥಾನ ಯಾವ್ಯಾವ ಸ್ಟೇಟ್ ಅಲ್ಲಿ ಇದೆ ಇದೆಯಾ ಸ್ಟೇಟ್ ಬೋರ್ಡ್ ಆಫ್ ರಾಜಸ್ಥಾನ ರಾಜಸ್ಥಾನ ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಯಾವ್ಯಾವ ಸ್ಟೇಟ್ ಅಲ್ಲಿ ಇದೆ ಪಂಜಾಬ್ ಯಾವಾಗ ಏರ್ಪೋರ್ಟ್ ಆಗಿದ್ದಲ್ವ ವಾಕಿಂಗ್ ಹೋಗಿದ್ದ ಪಕ್ಕದ ರಾಜಸ್ಥಾನ ಐತೆ ಹೋಗಿದ್ದು ಪಂಜಾಬ್ ಅಲ್ಲಿ ಅಕ್ಕಿ ಗೋಧಿ ಎಲ್ಲ ಬೆಳೀತಾರೆ ತಿನ್ಕೋಬೋಣ ಅಂತ ಹೋಗಿದ್ದಾ ಇದೆ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದಲ್ಲಿ ಇದೆ ಯಾಕಂದ್ರೆ ಟಾಸ್ ಬಂದಟ್ಟು ಪಾಕಿಸ್ತಾನ ಮತ್ತೆ ಇದು ಎರಡಕ್ಕೂ ಇದೆ ಕರೆಕ್ಟ್ ನೆಕ್ಸ್ಟ್ ಅದ್ ಬಿಟ್ರೆ ವಿತಿನ್ ಇಂಡಿಯಾ ಯಾವ್ಯಾವ ಸ್ಟೇಟ್ ಅಲ್ಲಿ ಇದೆ ಓಕೆ ಅಷ್ಟೇನಾ ಪಂಜಾಬ್ ರಾಜಸ್ಥಾನದಿಂದ ಬಂದು ಗುಜರಾತ್ ಬರುತ್ತೆ ಗುಜರಾತ್ ಪಕ್ಕ ಬರುತ್ತೆ ಮಹಾರಾಷ್ಟ್ರ ಬರುತ್ತೆ ಮಹಾರಾಷ್ಟ್ರದಿಂದ ಎಲ್ಲಿ ಬರುತ್ತೆ ಆಂಧ್ರಕ್ಕೆ ಬಂದು ಕರ್ನಾಟಕಕ್ಕೆ ಬರುತ್ತೆ ಈ ರೀತಿ ನೆನ್ಪಿಟ್ಕೊಳ್ಳಿ ಓಕೆ ಆಯ್ತಾ ಬಟ್ ಮೇಜರ್ ಥ್ರೆಟ್ ಏನಿರೋದು ಅದಕ್ಕೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಮೇಜರ್ ಥ್ರೆಟ್ ಯಾವುದು ವೈ ಪಾಪ್ಯುಲೇಷನ್ ಓಪೋ ಗ್ರೇಟ್ ಇಂಡಿಯನ್ ಬಸ್ಟ್ ಅದನ್ನ ಏನಂತ ಕರೀತಾರೆ ಜಿ ಬಿ ಅಂತ ಕರೀತಾರೆ ವೈ ಪಾಪ್ಯುಲೇಷನ್ ಇಸ್ ಗೋಯಿಂಗ್ ಟು ಡಿಕ್ಲೈನ್ ವಾಟ್ ಈಸ್ ದಿ ರೀಸನ್ ಎನ್ವಿರಾನ್ಮೆಂಟ್ ಇದ್ರ ಬಿರಿಯಾನಿ ಸ್ಮೆಲ್ ಬರ್ತೈತೆ ಅಲ್ವಾ ಅಲ್ಲ ಕಾಫಿ ಸ್ಮೆಲ್ ಈ ಬಂದ್ರೆ ಬಿರಿಯಾನಿ ಸ್ಮೆಲ್ ಕರೆಕ್ಟ್ ತಾನೆ ಬರ್ತೀವಾ ಇದು ಇದು ತುಂಬಾ ಶಾರ್ಪ್ ಇದೆ ನಮ್ದು ಇದು ಶಾರ್ಪ್ ಇಲ್ಲ ಅದು ಓಕೆ ವೈ ಇವಕ್ಕೂ ಶಾರ್ಪ್ ಇಲ್ಲ ಓಕೆ ಗ್ರೇಟ್ ಇಂಡಿಯನ್ ಬಸ್ಟರ್ಗೆ ಸಣ್ಣ ಅವಕ್ಕೂ ಶಾರ್ಪ್ ಇಲ್ಲ ಏನಾಗತ್ತೆ ಅಂದ್ರೆ ಅದೊಂಥರ ಸೆಮಿ ಬ್ಲೈಂಡ್ ತರ ಅವು ಲಾಂಗ ಡಿಸ್ಟೆನ್ಸ್ಗೆ ಕ್ಯಾನ್ಸಲ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ಏನಾಗತ್ತೆ ಅಂದ್ರೆ ಡೆಸರ್ಟ್ ರೀಸನ್ ಗಳಲ್ಲಿ ಮೇಜರ್ ಈ ಡೆಸರ್ಟ್ ರೀಸನ್ ಗಳಲ್ಲಿ ಏನ್ ಮಾಡ್ತಿದ್ದಾರೆ ಓವರ್ ಹೆಡ್ ಹೈ ಟೆನ್ಷನ್ ಎಲೆಕ್ಟ್ರಿಕ್ ಲೈನ್ಸ್ ಇದೆ ಸೊ ಈ ತರ ಅದು ಫ್ಲೈ ಆಗ್ಬೇಕಾದ್ರೆ ಕಾಣಿಸದೆ ಇರೋದ್ರಿಂದ ಕ್ಲಿಯರ್ ವಿಷನ್ ಇದೆ ಇರೋದ್ರಿಂದ ಏನಾಗತ್ತೆ ದೇಹಾರ್ ವಿತ್ ಹೈ ಟೆನ್ಷನ್ ವೈರ್ ಜೊತೆ ಯಾಕಂದ್ರೆ ಅದು ಹತ್ರ ಬಂದಾಗ ಕಾಣಿಸುತ್ತೆ ಯಾಕಂದ್ರೆ ಅದಕ್ಕೆ ಇರೋದು ಏನೋ ಶಾರ್ಟ್ ಸೈಟ್ ಲಾಂಗ್ ಲಾಂಗ್ ಸೈಟ್ ಇದು ಮಿತ್ ಶಾರ್ಟ್ ಸೈಟ್ ಅಂದ್ರೆ ಏನು ಹತ್ರ ಕಾಣಿಸುತ್ತೆ ಲಾಂಗ್ ಸೈಟ್ ದೂರ ದೂರದ ಏನು ಕಾಣಿಸುತ್ತಲ್ಲ ಓಕೆ ಅದಕ್ಕೋಸ್ಕರ ಏನಾಗತ್ತೆ ದಿ ಕಾಂಟ್ ರೆಕಗ್ನೈಸಿ ಹೈ ಟೆನ್ಷನ್ ವೈರ್ ನ ರೆಕಗ್ನೈಸ್ ಮಾಡದೇ ಇರೋದ್ರಿಂದ ಫ್ಲೈ ಆಗ್ಬೇಕಾದ್ರೆ ಕೊಲೈಡ್ ಆಗ್ತಾ ಹೋಗುತ್ತೆ ಸೊ ಸಡನ್ ಆಗಿ ಸಪೋಸ್ ಏನಾದ್ರೂ ಹತ್ರ ಬಂದಾದ್ಮೇಲೆ ಕಾಣಿಸಿದಾಗ ಅವು ಕಾಂಟ್ಯಾಕ್ಟ್ ಮಿನ್ಯೂರಬಿಲಿಟಿ ವೈ ಬಿಕಾಸ್ ಸೈಜ್ ಆ ಬಿಗ್ಗೆ ಎಷ್ಟೇ ಸೈಜ್ ಇರೋದ್ರಿಂದ ಅದು ಒಂದು ರೀಸನ್ ಏನೋ ಹೈ ಟೆನ್ಷನ್ ವೈರ್ ಬಿಕಾಸ್ ಆಫ್ ದಿ ವಿಸಿಬಿಲಿಟಿ ಲೆಸ್ ವಿಸಿಬಿಲಿಟಿ ಫಾರ್ ಲಾಂಗರ್ ಡಿಸ್ಟೆನ್ಸ್ ಓಕೆ ನೆಕ್ಸ್ಟ್ ಇನ್ನೂ ಒಂದು ರೀಸನ್ ಏನ್ ತಪ್ಪ ಅಂದ್ರೆ ಮೀನ್ಸ್ ಅದನ್ನ ಬಿಕಾಸ್ ಆಫ್ ಫುಡ್ ಪರ್ಪಸ್ಗೆ ಸಮ್ ಗೇಮಿಂಗ್ ಪರ್ಪಸ್ಗೆ ಏನ್ ಮಾಡ್ತಾ ಇದಾರೆ ಅದನ್ನ ಹಂಟಿಂಗ್ ಮಾಡ್ತಾ ಇದಾರೆ ಆಯ್ತಾ ನೆಕ್ಸ್ಟ್ ಅವು ನೆಸ್ಟಿಂಗ್ ಎಲ್ಲಿ ಬಿಲ್ಡ್ ಮಾಡ್ತಾವ ಆನ್ ದಿ ಸರ್ಫೇಸ್ ಗ್ರೌಂಡ್ ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಅವು ನೆಸ್ಟಿಂಗ್ ಬಿಲ್ಡ್ ಮಾಡೋದ್ರಿಂದ ಅದ್ರದ್ದು ಎಕ್ಸ್ ಏನಿರ್ತವೆ ದೇ ಆರ್ ಮೋರ್
ಇಲ್ಲಿ ಸಪ್ಟೆಂಬರ್ ಫಾರ್ ಸಮ್ ಅದರ್ ಪ್ರೆಡೇಟರ್ಸ್ ಲೈಕ್ ಫಾಕ್ಸ್ ಆಗಿರ್ಬೋದು, ಡಾಗ್ಸ್ ಆಗಿರ್ಬೋದು, ಓಕೆನಾ, ಈ ತರದವೆಲ್ಲ ಏನಾಗ್ತಾ ಹೋಗುತ್ತೆ. ಸೊ ದೇ ಆರ್ ಹೈಲಿ ಸಸೆಪ್ಟೇಬಲ್ ಆಗಿರೋದ್ರಿಂದ ಎಗ್ಸ್ ಇದಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಇದು ಹ್ಯಾಬಿಟೇಷನ್ ಲಾಸ್, ಓಕೆನಾ, ಹ್ಯಾಬಿಟೇಷನ್ ಲಾಸ್ ಆಗ್ತಾ ಇರೋದ್ರಿಂದ ಅದು ಒಂದು ರೀಸನ್. ಮತ್ತೆ ಫೈನಲ್ ಆಗಿ ಇವು ಇದ್ರದ್ದು ಫೀಚರ್ ಏನಪ್ಪಾ ಅಂದ್ರೆ ಯಾವ್ದ್ರದ್ದು ಈ ಗಿಪ್ಸನ್ ಇದು ಇಂಡಿಯನ್ ಬಸ್ ಸ್ಟ್ಯಾಂಡ್. ಸೊ ದೇ ಆರ್ ವಿತ್ಔಟಿಂಗ್ ದೇರ್ ಪ್ರೆಗ್ನೆನ್ಸಿ, ಮೀನ್ಸ್ ಪ್ರೆಗ್ನೆನ್ಸಿ ಪೀರಿಯಡ್ ನ ಏನ್ ಮಾಡ್ತಾರೆ, ದೇ ಕ್ಯಾನ್ ವಿತ್ಔಟ್ ಇದನ್ ಮಾಡ್ತಾ ಹೋಗ್ತಾರೆ, ಏನೋ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಏನಂತೆ ಅಂದ್ರೆ ಇಫ್ ದೇರ್ ಇಸ್ ನೋ ಸೂಟಬಲ್ ಕಂಡೀಷನ್, ಓಕೆ, ಅವಾಗ ಏನಾಗುತ್ತೆ, ದೇ ಕ್ಯಾನ್ ಫರ್ಟಿಲಿಟಿ ಟೈಮ್ ನ ದೇ ಕ್ಯಾನ್ ಪೋಸ್ಟ್ಪೋನ್. ಅದು ಸ್ಪೆಷಲ್ ಫೀಚರ್ ಅವ್ರದ್ದು, ಓಕೆನಾ. ಅದಕ್ಕೋಸ್ಕರ ಅದು ಈವನ್ ಪಾಪ್ಯುಲೇಷನ್ ಡಿಕ್ಲೈನ್ ಆದ್ರೂ ಬೇಗ ರಿಕವರಿ ಆಗೋದಿಲ್ಲ ಅವು, ಓಕೆನಾ. ದೀಸ್ ಆರ್ ದಿ ಮೈನ್ ಫ್ಯಾಕ್ಟರ್ಸ್ ಫಾರ್ ಡಿಕ್ಲೈನಿಂಗ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಗಿಪ್ಸನ್, ಸಾರಿ, ಇದು ಇಂಡಿಯನ್ ಬಸ್ಟರ್ಡ್, ಓಕೆನಾ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅದಕ್ಕೋಸ್ಕರ ಹೆಂಗೆ ಇವಾಗ ಪ್ರಾಜೆಕ್ಟ್ ಎಲೆ ಎಲೆ ಅದು ರೈನೋಸರಸ್, ಅದಾದ್ಮೇಲೆ ಪ್ರಾಜೆಕ್ಟ್ ಟೈಗರ್ ಆ ತರ ಹೆಂಗೆ ಸಕ್ಸಸ್ ಆಯ್ತು, ಇದಕ್ಕೆ ನ್ಯಾಷನಲ್ ಲೆವೆಲ್ ಅಲ್ಲಿ ಡೆಡಿಕೇಟೆಡ್ ಪ್ರಾಜೆಕ್ಟ್ ಇಲ್ಲ, ಸ್ಟೇಟ್ ಲೆವೆಲ್ ಅಲ್ಲಿ ಇದೆ, ಓಕೆ, ಸೊ ಸ್ಟೇಟ್ ಲೆವೆಲ್ ಇದೆ, ಬಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಡೆಡಿಕೇಟೆಡ್ ಪ್ರಾಜೆಕ್ಟ್ ಇಲ್ಲ. ಪ್ರಾಜೆಕ್ಟ್ ಇಲ್ಲದೆ ಇರೋದ್ರಿಂದ ವಿ ಶುಡ್ ಬ್ರಿಂಗ್ ಒನ್ ಪ್ರಾಜೆಕ್ಟ್ ಅನ್ನೋದೊಂದು. ಅದಾದ್ಮೇಲೆ ಇವಾಗ ಅದರ ಕನ್ಸರ್ವೇಶನ್ ಗೆ ಎಫರ್ಟ್ ಅನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ಸಮಾನ್ಯ ಅಥವಾ ಎಂಟರ್ ಆಗ್ತದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಮಾಡಿ ಇದಕ್ಕೆ ಸೆಂಟರ್ಗೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಇದು ನ್ಯೂಸ್, ಓಕೆ. ಸೊ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ಇದರಲ್ಲಿ ಇರೋದ್ರ ಜೊತೆ ಯು ಹ್ಯಾವ್ ಟು ಮೇಕ್ ಸಮ್ ಅದರ್ ಇದನ್ನ ಏನೋ ಪಾಯಿಂಟ್ ಮೀನ್ಸ್ ನಾ ಹೇಳದ್ನಲ್ಲ ಇವಾಗ ಅದ್ರದ್ದು ಒಂದು ISEN ಸ್ಟೇಟಸ್, ಅದಾದ ನಂತರ ವಾಟ್ ಆರ್ ಆಲ್ ದಿ ಥ್ರೆಟ್ಸ್ ಅಂಡ್ ವಾಟ್ ಆರ್ ಆಲ್ ದಿ ಪ್ರೋಗ್ರಾಮ್ಸ್ ಕನ್ಸರ್ವೇಟಿವ್ ಪ್ರೋಗ್ರಾಮ್ಸ್, ಓಕೆ, ಇವೆಲ್ಲ ಯು ಹ್ಯಾವ್ ಟು ಮೇಕ್ ಎಕ್ಸ್ಟ್ರಾ ನೋಟ್ ಆನ್ ದಿಸ್ ಟಾಪಿಕ್, ಓಕೆನಾ. ಇಟ್ ಈಸ್ ಫಾರ್ ಎನ್ವಿರಾನ್ಮೆಂಟಲ್ ಟಾಪಿಕ್, ಗಾಟ್ ಇಟ್, ಆಯ್ತಾ. ಅಂಡ್ ಕರ್ನಾಟಕದಲ್ಲಿ ಯಾವ ರೀಸನ್ ನಾರ್ತ್ ಕರ್ನಾಟಕ ಅಂದ್ರೆ ನಿಮ್ಮೂರು ನಾರ್ತ್ ಕರ್ನಾಟಕನೇ, ಬಳ್ಳಾರಿ ರೀಸನ್ ಸಿಗತ್ತೆ, ಓಕೆನಾ, ಓಕೆ, ನಿಮ್ ಬಳ್ಳಾರಿ ಹೌದಾ, ನಮ್ದಲ್ರಿ, ಇನ್ಯಾರ್ದು ಹಂಗೆ, ನಿಮ್ಮೂರು ಯಾವ್ದಮ್ಮ ಅಕ್ಕಪಕ್ಕ ತಾನೆ, ಓಕೆ. ರೀಸೆಂಟ್ಲಿ ಹೆರಾಟ್ ಸೆಕ್ಯೂರಿಟಿ ಡೈಲಾಗ್ ಈಸ್ ಇನ್ ನ್ಯೂಸ್ ಅಂದ್ರೆ ದಟ್ ಇಸ್ ರಿಲೇಟೆಡ್ ಟು ಪಂಚೀರ್, ಮೀನ್ಸ್ ಅಫ್ಘಾನಿಸ್ತಾನ್ ಇದಂದೆ ಅದು, ಓಕೆನಾ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಇವಾಗ ಅಫ್ಘಾನಿಸ್ತಾನ್ ದಲ್ಲಿ ಯಾವ ಗವರ್ಮೆಂಟ್ ಇರೋದು, ತಾಲಿಬಾನ್ ಗವರ್ಮೆಂಟ್, ಓಕೆ. ಈ ತಾಲಿಬಾನ್ ಗವರ್ಮೆಂಟ್ ಆ ಟೈಮ್ ಅಲ್ಲಿ ಆ ಟ್ರಾನ್ಸಿಷನ್ ಆಗೋ ಟೈಮ್ ಅಲ್ಲಿ ಯಾವ್ದೋ ಒಂದು ಇದಿದೆ ನೋಡಿ, ನ್ಯಾಷನಲ್ ರೆಜಿಸ್ಟೆನ್ಸ್ ಫ್ರಂಟ್ ಅಂತ, ಓಕೆ, ದಿಸ್ ಇಸ್ ಒನ್ ಆಫ್ ದಿ ನ್ಯಾಷನಲ್ ಮೀನ್ಸ್ ರೀಜನಲ್ ಆರ್ಮಿ ಗ್ರೂಪ್, ಓಕೆ, ರೀಜನಲ್ ಗ್ರೂಪ್ ಟು ಫೈಟ್ ಅಗೇನ್ಸ್ಟ್ ಇವ್ಗೆ ತಾಲಿಬಾನ್ ಟೆರರಿಸ್ಟ್. ಯಾಕಂದ್ರೆ ಇವರು ಏನಾಗುತ್ತೆ, ದಿಸ್ ಇಸ್ ಕಂಸರ್ನ್ ಅಲ್ಲಿ ಪಂಚೇರ್ ರೀಸನ್ ಬರುತ್ತಲ್ಲ, ಪಂಚೇರ್ ವ್ಯಾಲಿ ರೀಸನ್ ಬರುತ್ತೆ, ಓಕೆ, ದಟ್ ಈಸ್ ನಾರ್ದರ್ನ್ ಪಾರ್ಟ್ ಆಫ್ ಅಫ್ಘಾನಿಸ್ತಾನ್, ಓಕೆ, ಉಜ್ಬೇಕಿಸ್ತಾನ್ ರೀಸನ್, ಇಟ್ ಈಸ್ ಬಾರ್ಡರ್ ಇನ್ ದಿ ಉಜ್ಬೇಕಿಸ್ತಾನ್ ರೀಸನ್. ನಾರ್ದರ್ನ್ ಪಾರ್ಟ್ ಆಫ್ ಅಫ್ಘಾನಿಸ್ತಾನ್ ಅಲ್ಲಿ ಏನಿದೆ ಪಂಚೇರ್ ವ್ಯಾಲಿ ಬರುತ್ತೆ, ಇಟ್ ಈಸ್ ಪಾರ್ಟ್ ಆಫ್ ದಿ ಪಂಚೇರ್ ವ್ಯಾಲಿ ಆಲ್ಸೋ ಪಾರ್ಟ್ ಆಫ್ ದಿ ಹಿಮಾಲಯನ್ ರೀಸನ್, ಓಕೆನಾ. ಅಲ್ಲಿ ಏನಾಗುತ್ತೆ, ದೀಸ್ ಗ್ರೂಪ್ ಟ್ರೈಬಲ್ ಗ್ರೂಪ್ ಅಲ್ಲಿದೆ, ಓಕೆನಾ. ದೀಸ್ ಟ್ರೈಬಲ್ ಗ್ರೂಪ್ ಈಸ್ ಸಾರಿ ಉಜ್ಬೇಕಿಸ್ತಾನ್ ಅಲ್ಲ, ತಜಿಕಿಸ್ತಾನ್, ನಾಟ್ ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್. ದೀಸ್ ಟ್ರೈಬಲ್ ಗ್ರೂಪ್ ಕ್ರಿಯೇಟೆಡ್ ಒನ್ ಆರ್ಮಿ, ಅದನ್ನ ಏನಂತ ಕರೀತಾರೆ, ನ್ಯಾಷನಲ್ ರೆಜಿಸ್ಟೆನ್ಸ್ ಫ್ರಂಟ್ ಅಂತ ಕರೀತಾರೆ. ದೀಸ್ ಆರ್ಮಿ ಈಸ್ ಫೈಟಿಂಗ್ ಅಗೇನ್ಸ್ಟ್ ದಿ ತಾಲಿಬಾನ್ ಮಿಲಿಟೆಂಟ್ಸ್ ಟು ಪ್ರೊಟೆಕ್ಟ್ ಇಟ್ಸ್ ರೈಟ್ಸ್, ಓಕೆನಾ. ಎಂಟೈರ್ ತಾಲಿಬಾನ್ ಅಫ್ಘಾನಿಸ್ತಾನ್ ಒಂದಾದ್ರೆ ಈ ಪಂಚೇರ್ ವ್ಯಾಲಿ ರೀಸನ್ ಏನಿದೆ, ಇಟ್ ಈಸ್ ಮೋರ್ ಡೆಮೋಕ್ರೆಟಿಕ್ ಅಂಡ್ ಹೈಲಿ ಡೆವಲಪ್ಡ್ ರೀಸನ್, ಓಕೆನಾ. ಸೊ ರೀಸೆಂಟ್ ಆಗಿ ರಿಲೇಟೆಡ್ ಟು ಪಂಚೇರ್ ವ್ಯಾಲಿ ಏನಾಗಿದೆ,
ಹೆರಾತ್ ಸೆಕ್ಯೂರಿಟಿ ಡೈಲಾಗ್ ಕಾನ್ಫರೆನ್ಸ್ ನಡೆದಿದೆ. ಓಕೆನಾ? ಸೊ ನಿಮ್ಗೆ ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇರೋದು, ಆ ಹೆರಾತ್ ಸೆಕ್ಯೂರಿಟಿ ಡೈಲಾಗ್ ಯಾವ ಕಂಟ್ರಿಯಲ್ಲಿ ನಡೀತು, ಹೆಸರು ಟೆಲಿಂಗ್ ಅದು ಯಾವ ಕಂಟ್ರಿಯಲ್ಲಿ ಇದೆ, ತಜಿಕಿಸ್ತಾನದಲ್ಲಿ ನಡೆದಿರೋದು ಅದು. ಓಕೆನಾ? ಸೊ ಅದು ಮತ್ತೆ ನೆಕ್ಸ್ಟ್ ಇದು ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್ ಅಂದ್ರೆ ಏನು, ಓಕೆ, ರಿಲೇಟೆಡ್ ಟು ವಿಚ್ ರೀಸನ್, ಆ ತರ ಕ್ವಶನ್ ಗಳು ಬರ್ತವೆ. ಅದ್ರದ್ದು ಲೀಡರ್ ಯಾರು? ಓಕೆನಾ? ಲೀಡರ್ ಬಂದು ಮೊಹಮ್ಮದ್ ಅಹಮದ್ ಮಸೂದ್. ಅಹಮದ್ ಮಸೂದ್ ಮತ್ತೆ ತಾಲಿಬಾನ್ ಒನ್ ಇತ್ತು ನೋಡಿ, ಮೀನ್ಸ್ ಬಿಫೋರ್ 1999 ಅಲ್ಲಿ ಇವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಮತ್ತೆ ಅದು ವರ್ಲ್ಡ್ ಟ್ರೇಡ್ ಸೆಂಟರ್, US ಮೇಲೆ ವರ್ಲ್ಡ್ ಟ್ರೇಡ್ ಸೆಂಟರ್ 1919 ಆರ್ 2000 ಬಂದು, ಆ ಟೈಮಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಇಯರ್ ಎಕ್ಸಾಕ್ಟ್ ಗೊತ್ತಿಲ್ಲ ಅದು. ಸೊ ತಾಲಿಬಾನ್ ಅಟ್ಯಾಕ್ ಆನ್ ವರ್ಲ್ಡ್ ಟ್ರೇಡ್ ಸೆಂಟರ್, ತಾಲಿಬಾನ್ ಅನ್ನೋದ್ಕಿಂತ ಮೇಯ್ನ್ ತಾಲಿಬಾನ್ ಅನ್ನೋದ್ಕಿಂತ ಇದು ಅಲ್ಕೈದ ಗ್ರೂಪ್, ಓಕೆ, ಲೆಡ್ ಬೈ ಒಸಾಮಾ ಬಿನ್ ಲಾಡನ್ ಅಟ್ಯಾಕ್ ಮಾಡುತ್ತೆ. ಅವಾಗ ಏನಾಗತ್ತೆ, ಮೀನ್ಸ್ ಇದು ಯಾವುದು ಅಮೆರಿಕನ್ ಗವರ್ನಮೆಂಟ್, ಮೀನ್ಸ್ ಅಮೆರಿಕ ಅನ್ನೋದು ನ್ಯಾಟೋ ಗವರ್ನಮೆಂಟ್ ಫಾಟ್ ಅಗೇನ್ಸ್ಟ್ ತಾಲಿಬಾನ್. ಓಕೆ, ಆಗ ತಾಲಿಬಾನ್ ಅನ್ನ ಇದು ಮಾಡಿ ಆ ತಾಲಿಬಾನ್ ಗವರ್ನಮೆಂಟ್ ಇದ್ದದ್ದು ಏನಾಗುತ್ತೆ, ಇವ್ರಿಗೆ ಸಿವಿಲಿಯನ್ ಗವರ್ನಮೆಂಟ್ ಬರುತ್ತೆ. ಸೊ ಆ ಫಸ್ಟ್ ಟೈಮ್ ಅಲ್ಲಿ ತಾಲಿಬಾನ್ ಗವರ್ನಮೆಂಟ್ ಇರುತ್ತಲ್ಲ, ಬಿಫೋರ್ ಇದಕ್ಕೆ ಅಮೆರಿಕ ಮೇಲೆ ಬಾಂಬ್ ಹಾಕೋದಕ್ಕೆ ಮುಂಚೆ ತಾಲಿಬಾನ್ ಗವರ್ಮೆಂಟ್ ಇರತ್ತಲ್ಲ, ಅವಾಗ ಕ್ರಿಯೇಟ್ ಆಗಿರತ್ತೆ ಇದು ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್ ಅಂದ್ಬಿಟ್ಟು. ಇದನ್ನ ಇವರ ತಂದೆ ಕ್ರಿಯೇಟ್ ಮಾಡೋದು, ಅವ್ರ ತಂದೆ ಹೆಸರು ನನಗೂ ನೆನಪಿಲ್ಲ. ಓಕೆ, ಸೊ ಇವ್ರ ತಂದೆ ಕ್ರಿಯೇಟ್ ಮಾಡೋದು, ಈಸ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಇಂಡಿಯನ್ ಗವರ್ನಮೆಂಟ್, ಈ ವಾಸ್ ವೆರಿ ವೆರಿ ಯಾರೋ ಇಸ್ ಫಾದರ್. ಓಕೆ, ಈವನ್ ಗವರ್ನಮೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ಲಿ ಇಟ್ ಇಸ್ ನಾಟ್ ಸಪೋರ್ಟಿಂಗ್, ಬಟ್ ಇಟ್ ಈಸ್ ಸಪೋರ್ಟಿಂಗ್ ದಿ ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್. ಓಕೆ, ವೈ? ಬಿಕಾಸ್ ಇಟ್ ಈಸ್ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ನಮೆಂಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಇರೋದು. ಇದು ಯಾವುದು ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್ ಅಗೇನ್ಸ್ಟ್ ತಾಲಿಬಾನ್ ಮಿಲಿಟೆಂಟ್ ಗವರ್ನಮೆಂಟ್. ಓಕೆನಾ? ದಟ್ಸ್ ವೈ ಇಟ್ ಈಸ್ ಕ್ಲೋಸ್ ಟು ಇಂಡಿಯನ್ ಗವರ್ನಮೆಂಟ್, ಸಪೋರ್ಟಿಂಗ್ ಇಂಡಿಯನ್ ಗವರ್ನಮೆಂಟ್. ಎಸ್, ಡೈರೆಕ್ಟ್ಲಿ ಇಟ್ ಈಸ್ ಓಪನ್ಲಿ ಇಟ್ ಈಸ್ ನಾಟ್ ಸಪೋರ್ಟಿಂಗ್ ದಿಸ್ ಟೈಮ್, ಬಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ತಾಲಿಬಾನ್ ಒನ್ ಗವರ್ನಮೆಂಟ್, ಓಕೆ, ಇಂಡಿಯನ್ ಗವರ್ನಮೆಂಟ್ ವಾಸ್ ಓಪನ್ಲಿ ಸಪೋರ್ಟೆಡ್ ದಿ ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್. ಓಕೆನಾ? ನೋಡಿ, ಸೊ ನಿಮ್ಗೆ ಇವು ಬೇಕಾಗತ್ತೆ, ಹೈಲೈಟ್ ಮಾಡಿರೋ ಪಾಯಿಂಟ್. ಅದ್ರ ಮೇಲೆ ಇನ್ನೇನು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ. ಬಟ್ ಕ್ವಶನ್ ಹೆಂಗೆ ಅಂದ್ರೆ, ಕೆ ಪಿ ಎಸ್ ಸಿಲಿ ಯು ಪಿ ಎಸ್ ಸಿಲು ಯು ಕ್ಯಾನ್ ಎಕ್ಸ್ಪೆಕ್ಟ್, ಕೆ ಪಿ ಎಸ್ ಸಿಲು ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಟ್ ಇಟ್ ಹೆಂಗೆ ಅಂದ್ರೆ, ಮೀನ್ಸ್ ರಿಲೇಟೆಡ್ ಟು ಪಂಚರ್ ವ್ಯಾಲ್ಯೂ ರೀಸನ್ ಕೇಳ್ತಾ ಹೋಗ್ತಾರೆ, ಯು ಪಿ ಎಸ್ ಸಿಲಿ ಜಿಯೋಗ್ರಫಿಕಲ್ ಪಾಯಿಂಟ್ ಕೇಳ್ತಾ ಹೋಗ್ತಾರೆ, ಕೆ ಪಿ ಎಸ್ ಸಿ ಎನ್ ಆರ್ ಎಫ್ ಓ ಮತ್ತೆ ಎರಾತ ಸೆಕ್ಯೂರಿಟಿ ಡೈಲಾಗ್ ಅಂತ ಯು ಪಿ ಎಸ್ ಸಿಲಿ ಕೇಳ್ತಾರೆ, ರಿಲೇಟೆಡ್ ಟು ವಿಷಯ ಅಂದ್ಬಿಟ್ಟು ಕೆ ಪಿ ಎಸ್ ಸಿಲಿ ಅದು ಕೇಳೋಕ್ಕೆ ಅಂತ ಇರತ್ತೆ. ಆಯ್ತಾ? ನೆಕ್ಸ್ಟ್ ಯಾರು ಲೀಡರ್ ಅನ್ನೋದು ಕೆ ಪಿ ಎಸ್ ಸಿಲಿ ಕೇಳ್ತಾರೆ, ಈ ತರ ಕ್ವಶನ್ಗಳು ಕೆ ಪಿ ಎಸ್ ಸಿಲಿ ಬರುತ್ತೆ. ಓಕೆ, ಯು ಪಿ ಎಸ್ ಸಿಲಿ ಜಿಯೋಗ್ರಫಿಕಲ್ ಲೊಕೇಶನ್ ಕ್ವಶನ್ ಅಂಡ್ ಕೀ ಕಾನ್ಫರೆನ್ಸ್ ಕ್ವಶನ್. ಬಡಿ, ಬೋತ್ ಫಾರ್ ಯುಪಿಎಸ್ ಅಂಡ್ ಕೆಪಿಸಿ. ಕಿರಿತ್ ಪರೆ ಪ್ಯಾನಲ್ ಫಾರ್ ಗ್ಯಾಸ್ ಪ್ರೈಸ್. ಓಕೆನಾ? ಇಲ್ಲಿ ಏನೇನು ಫ್ಯಾಕ್ಟ್ಸ್ ಇದಾವೆ, ಓನ್ಲಿ ಇಟ್ ಇಸ್ ಫ್ಯಾಕ್ಟ್ಸ್, ಎಕ್ಸ್ಪ್ಲನೇಷನ್ ಇಸ್ ನಾಟ್ ರಿಕ್ವೈರ್ಡ್, ಫ್ಯಾಕ್ಟ್ಸ್ ಆರ್ ಟೇಕನ್ ಟು ಬಿ ಟೇಕನ್. ಓಕೆ, ನೋ ಎಕ್ಸ್ಟ್ರಾ ಅಡಿಷನ್ ಮಾಡ್ಕೊಳ್ಬೇಡಿ, ಫ್ಯಾಕ್ಟ್ಸ್ ಅನ್ನು ಮಾತ್ರ ನೀವು ಬರ್ಕೊಳ್ಳಿ. ಆಯ್ತಾ? ಓಕೆನಾ? ಇಟ್ ಇಸ್ ಫಾರ್ ಈವನ್ ಫಾರ್ ಕೆ ಪಿ ಎಸ್ ಸಿಗೂ ಫ್ಯಾಕ್ಟ್, ಯು ಪಿ ಎಸ್ ಸಿಲೂ ಫ್ಯಾಕ್ಟ್ ಇರೋದು. ಬರೀ ಒಂದು ನೀವು ಎಕ್ಸ್ಟ್ರಾ ಏನ್ ಮಾಡ್ಕೋಬೇಕು ಅಂದ್ರೆ, ಕೆ ಪಿ ಯು ಪಿ ಎಸ್ ಸಿಗೆ ವಾಟ್ ಈಸ್ ದಿ ಪ್ರೆಸೆಂಟ್ ಮೆಕಾನಿಸಮ್ ಆಫ್ ಪುಟಿಂಗ್ ಪ್ರೈಸ್ ಆನ್ ದಿ ಗ್ಯಾಸ್, ಕರೆಕ್ಟ್? ಇಟ್ ಈಸ್ ಮಾರ್ಕೆಟ್ ಕಂಟ್ರೋಲ್ಡ್ ಪ್ರೈಸಿಂಗ್ ಮೆಕಾನಿಸಮ್ ಆರ್ ಎನಿ ಅದರ್ ಅಂದ್ಬಿಟ್ಟು. ಓಕೆನಾ? ಅದೊಂದು ನೀವು ನೋಡ್ಕೋಬೇಕು, ಯಾಕಂದ್ರೆ ಪೆಟ್ರೋಲ್ ಫಸ್ಟ್ ಏನಿತ್ತು, ಮಾರ್ಕೆಟ್ ಕಂಟ್ರೋಲ್ ಇದ್ದಿತ್ತು, ಯಾವುದು ಗವರ್ನಮೆಂಟ್ ಕಂಟ್ರೋಲ್ ಮಾಡಿತ್ತು. ಇವಾಗ ಏನಾಗಿದೆ, ಬೇಸ್ಡ್ ಆನ್ ದಿ ಮಾರ್ಕೆಟ್ ಅಲ್ವಾ, ಮಾರ್ಕೆಟ್ ಅಲ್ಲಿ ಪ್ರೈಸ್ ಏನಾಗುತ್ತೆ ಅದ್ರ ಮೇಲೆ ಇವರು ಪ್ರೈಸ್ ಮೆಕಾನಿಸಮ್ ಇದಾಗತ್ತೆ. ಮೊದಲು ಆ ರೀತಿ ಇರಲಿಲ್ಲ. ಓಕೆ, ಇವಾಗ ನಾಳೆ ಏನಾದರೂ ಒಂದು ರೀತಿ ಜಾಸ್ತಿ ಆಯಿತು ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇಲ್ಲೂ ಕೂಡ ಜಾಸ್ತಿ ಆಗತ್ತೆ, ಬಟ್ ಕಡಿಮೆ ಅಂತೂ ಮಾಡಲ್ಲ. ಓಕೆ, ನಾಳೆ ಒಂದು ರೂಪಾಯಿ ಜಾಸ್ತಿ ಆದ್ರೆ ಇಲ್ಲೂ ಏನ್ ಮಾಡ್ತಾರೆ, ಇಲ್ಲೂ ಜಾಸ್ತಿ ಮಾಡ್ತಾರೆ. ಕಡಿಮೆ ಆದ್ರೆ ಇಲ್ಲಿ
ಹತ್ತು ಪೈಸಾ ಮಾಡ್ತಾರೆ, 1 ರೂಪಾಯಿ ಕಡಿಮೆ ಆದ್ರೆ 10 ಪೈಸಾ ಮಾಡ್ತಾರೆ. ಓಕೆ, ಈ ರೀತಿ ಮೆಕಾನಿಸಮ್ ಇದೆ. ಆಯ್ತಾ? ಸೊ ನೀವು ಇದಕ್ಕೆ UPSC ಏನ್ ಮಾಡ್ಬೇಕು ಅಂದ್ರೆ, ಯು ಹ್ಯಾವ್ ಟು ಮೇಕ್ ವಾಟ್ ಈಸ್ ದಿ ಮೆಕಾನಿಸಮ್ ಆಫ್ ಪ್ರೈಸಿಂಗ್ ಆಫ್ ದಿ ಗ್ಯಾಸ್ ಅಟ್ ಓಪನ್ ಮಾರ್ಕೆಟ್. ಓಕೆನಾ? ಅದೊಂದು UPSCಗೆ ಎಕ್ಸ್ಟ್ರಾ ಅಡಿಷನ್ ಮಾಡ್ಕೊಳ್ಳಿ. KPSCಗೆ ಅಪಾರ್ಟ್ ಇದ್ರ ಮೇಲೆ ಏನು ಬೇಡ. ಇದೇನಿದೆ ಮೆಜಾರಿಟಿ ಅವ್ರು ಕೇಳಿದ್ರೆ ಅದು ಯಾರು ಮಾಡ್ತಾ ಇರೋದು, ಆ ಕಮಿಟಿ ಎಡ್ ಯಾರು ಅಂತ ಕೇಳ್ಬಹುದು, ಇಲ್ಲಾಂದ್ರೆ ಯಾವ ಇಯರ್ ಇಂದ ಅನ್ನೋದು ಕೇಳ್ಬೋದು. ಓಕೆನಾ? ಹೇಳೇ KPSC ಕೇಳೋದು. ಬಟ್ UPSCಗೆ ಎಕ್ಸ್ಟ್ರಾ ನೀವು ಇದನ್ನ ಮಾಡ್ಕೋಬೇಕು, ಮೆಕಾನಿಸಮ್ ಏನು ಅನ್ನೋದು. ಬಟ್ ದಿಸ್ ಇಸ್ ಆಲ್ಸೋ ಫಾರ್ KPSC. ಫಸ್ಟ್ ರೆಫರಿ, ಮ್ಯಾಚ್ ರೆಫರಿ ಫಾರ್ ಫಿಮೇಲ್ ಮ್ಯಾಚ್ ರೆಫರಿ ಫಾರ್ ಎನಿ ಇಂಟರ್ನ್ಯಾಷನಲ್ ಫುಟ್ಬಾಲ್. ಓಕೆನಾ? ಸರಿ, ಎನಿ ಇಂಟರ್ನ್ಯಾಷನಲ್ ಇಂಟು ಮೆನ್ಸ್ ವರ್ಲ್ಡ್ ಕಪ್ ಫುಟ್ಬಾಲ್. ಓಕೆನಾ? ಮೆನ್ಸ್ ವರ್ಲ್ಡ್ ಕಪ್ ಫುಟ್ಬಾಲ್ಗೆ ಶಿ ಇಸ್ ದಿ ಫಸ್ಟ್ ವುಮೆನ್ ಮ್ಯಾಚ್ ರೆಫರಿ. ಆಯ್ತಾ? ಫಾರ್ KPSC ಅಷ್ಟೇ. ಇದು ನಾನು ಬಿಟ್ಟಿದ್ದೀನಿ ನಿಮ್ಗೆ, ಇದರ ಹಿಸ್ಟ್ರಿಲಿ ಕೆಲವೊಂದು ಪಾಯಿಂಟ್ ಕಾಲ್ ಸಿಗ್ತವೆ ನೋಡಿ. ಅಲ್ಲಿ ಪಾಟ್ನಾ ಓಲ್ಡ್ ನೇಮ್ ಆಫ್ ಪಾಟಲಿಪುತ್ರ, ಏನ್ಷಿಯಂಟ್ ಸಿಟಿ ನೇಮ್ ಆಫ್ ಫೌಂಡೆಡ್ ದಿ ಕಾನ್ಫ್ಲೂಯೆನ್ಸ್ ಆಫ್ ದಿ ಸೋನಾ ಇನ್ ಗಂಗಾ ರಿವರ್. ಆಲ್ ದೀಸ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಹಿಸ್ಟ್ರಿ. ಓಕೆನಾ? ಓಕೆ, ಅದಾದ್ಮೇಲೆ ಒರಿಜಿನಲಿ ಫೌಂಡೆಡ್ ಬೈ ಮಗಧನ್ ರೂಲರ್ ಅಜಾತಶತ್ರು ಪಾಟಲಿಪುತ್ರ ವಾಸಿ ಡೆಲ್ಲಿ ವಾಸ್ ವಾಟ್ ವಾಸ್ ಡೆಲ್ಲಿ ಬಿಕಮ್ ಮೋರ್ ದನ್ ಯಾವುದೋ ಪಾಟಲಿಪುತ್ರ ವಾಸ್ ಕ್ಯಾಪಿಟಲ್ ಸಿಟಿ ಆಫ್ ದಿ ಇವ್ರಿಗೆ ಮಗಧನ್ ಡೈನಾಸ್ಟಿಗೆ. ಸೊ ನಿಮ್ಗೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದನ್ನು ನಾಳೆ ನಿಮ್ಗೆ ಹೇಳ್ತೀನಿ ಯಾವ್ಯಾವ ಬೇಕಾಗತ್ತೆ ಅನ್ನೋ. ಓಕೆ, ಇಲ್ಲ ಅಂದ್ರೆ ಮೊನ್ನೆ ಡಿಸ್ಕಸ್ ಮಾಡಿದೀವಲ್ಲ, ನೀವು ಒಂದ್ಸಲ ನೋಡಿ ಓದಿ. ಆಯ್ತಾ? ಓದಿದ್ಮೇಲೆ ಏನೊಂದು ಪಾಯಿಂಟ್ ಅನ್ನ ನೀವು ಇದು ಮಾಡಿದ್ರೆ ಅದನ್ನ ನಾನು ಹೇಳಿ ಎಕ್ಸ್ಟ್ರಾ ವಿಷನ್ ಇದ್ರೆ ನಾನು ಇದು ಮಾಡ್ತೀನಿ. ಯಾಕಂದ್ರೆ ಡೋಂಟ್ ಮಿಸ್ ದಿಸ್ ಟಾಪಿಕ್ ಆರ್ಟಿಕಲ್, ಯಾಕಂದ್ರೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಏನ್ಷಿಯಂಟ್ ಇಂಡಿಯಾ. ಓಕೆನಾ? ನಿಮ್ಗೆ ಏನ್ ಸಿಗತ್ತೆ ಇಲ್ಲಿ ನೋಡಿ, ಮೆಗಸ್ಟಾಲಿಸ್ ಇಂಡಿಕಾನ ಸಿಗ್ತಾ ಹೋಗತ್ತೆ, ಅದಾದ ನಂತರ ನೆಕ್ಸ್ಟ್ ಶೇರ್ಷಾ ಬಗ್ಗೆ ಸಿಗ್ತಾ ಹೋಗತ್ತೆ. ಓಕೆ ನೋಡಿ, ಇಲ್ಲಿ ಜಗರ್ನೌಟ್ ಅಂತ ಎಲ್ಲ ಸಿಗ್ತಾ ಹೋಗತ್ತೆ, ಬುಕ್ ಆಫ್ ಇವೆಲ್ಲ ನಿಮ್ಗೆ UPSCಗೂ ಬೇಕಾಗತ್ತೆ, KPSCಗೂ ಬೇಕಾಗತ್ತೆ. ಪ್ಯಾಸೇಜ್ ಆಫ್ ಇಂಡಿಯಾ, ಸೈಟ್ಸ್ ಆಫ್ ರೀಥಿಂಗ್ ರೆಫರೆನ್ಸ್ ಇನ್ನು ಜುಂಪಾ ಲಹರಿ, ಇವೆಲ್ಲ ನಿಮ್ಗೆ ಪಾಯಿಂಟ್ಸ್ಗಳೇ ನೋಡಿ. ಇಲ್ಲಿ ಎ ರೆಕಾರ್ಡ್ ಆಫ್ ಅ ಬುದ್ಧಿಸ್ಟ್ ಕಿಂಗ್ಡಮ್ ವೇರ್ ಇನ್ ಹಿ ಕಾಲ್ಡ್ ಪಾಟ್ನಾ ದಿ ಸಿಟಿ ಆಫ್ ದಿ ಫ್ಲವರ್ ಆರ್ ಹತರ ಹಮಿತಾವ್ ಅದೆಲ್ಲ ನಮ್ಗೆ ಬೇಡ. ಯಾವ ಬುಕ್ ಅದು, ಯಾರು ಬರ್ದಿರೋದು, ಯುಎನ್ ಸಾಂಗ್ ಬರ್ದಿದ್ದಾನದು, ಅದಕ್ಕೋಸ್ಕರ ಈಚೆಂಡ್ ಎವ್ರಿ ಪಾಯಿಂಟ್ ಆರ್ ಇಂಪಾರ್ಟೆಂಟ್. ಈ ಥರದ್ದು ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಓಕೆನಾ? ನಾನು ಇದನ್ನ ನಾಳೆ ನಿಮ್ಗೆ ನೀವು ರೆಡಿಯಾಗಿ ಬಂದಿರಿ, ನನ್ನ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಿಡಿ. ಓಕೆ, ಮೇ ಬಿ ನಾಳೆ ನಾನು ಕರೆಂಟ್ ಅಫೆಕ್ಟ್ ತಗೊಳ್ಳೋದು ಡೌಟ್ ಇದೆ ಅನ್ಕೋತೀನಿ. ಓಕೆ, ಬಟ್ ದಟ್ ಆರ್ಟಿಕಲ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಏನ್ಷಿಯಂಟ್ ಹಿಸ್ಟ್ರಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್, ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್. ಅದೊಂದಾಯ್ತು, ಅದಾದ್ಮೇಲೆ ಸೋಮು ಮೇಘಲ ಅದೇನ್ ಬೇಡ. ಇದು ಸೆಕ್ಯೂರಿಟಿ ನಿಮ್ಗೆ ಆಗ್ತಾ ಇದೆಯಾ ಕ್ವಶನ್ ಟಾಪಿಕ್? ಆಗ್ತಿಲ್ವಾ ಸೆಕ್ಯೂರಿಟಿ? ಆಗ್ತಿಲ್ವಾ, ಐ ತಿಂಕ್ ಸೆಕ್ಯೂರಿಟಿ ಇದು ಬರುತ್ತೆ, ರ್ಯಾನ್ಸಮ್ ಬೇರೆ ಅವೆಲ್ಲ ಬರ್ತದೆ. ಸೊ ಎಕ್ಸಾಮ್ಗೆ ಪ್ರಿಲಿಮ್ಸ್ ಏನ್ ಬೇಕಾಗಿಲ್ಲ, ಇದು ಜಾಸ್ತಿ ಮೇನ್ಸ್ ಬೇಕಾಗತ್ತೆ. ಓಕೆ ನೋಡಿ, ಫಸ್ಟ್ ಗ್ಲೋಬಲ್ ಕ್ರೈಮ್ ಟ್ರೆಂಡ್ ರಿಪೋರ್ಟ್ ಪ್ರೆಸೆಂಟೆಡ್ 90th ಜನರಲ್ ಅಸೆಂಬ್ಲಿ ಮೀಟಿಂಗ್ ಇನ್ ಡೆಲ್ಲಿ. ಇವಾಗ ನಿಮ್ಗೆ ಆಗಿತ್ತಲ್ಲ ಇದು ಲಾಸ್ಟ್ ಮಂತ್, ನಾವೇನ ಓದಿದ್ವಲ್ಲ ಒಂದು ಸೆಕ್ಯೂರಿಟಿ ರಿಲೇಟೆಡ್ ಕೆಲವೊಂದು ಇವೆಂಟ್ ನಡೀತಿದೆ, ಅಮಿತ್ ಶಾ ಎಲ್ಲ ಮಾತಾಡಿದ್ದಾರೆ ಅಂದ್ಬಿಟ್ಟು. ಓಕೆ, ರಿಲೇಟೆಡ್ ಟು ದೋಸ್ ಇದು ಎಲ್ಲ ಕೊಟ್ಟಿದ್ದಾರೆ. ಸೊ ಓಕೆ, ಇದೊಂದನ್ನು ಕೂಡ ರೆಡಿ ಆಗಿರಿ.
ಅಂಡ್ ನಾನೇನ್ ಮಾಡ್ತೀನಿ ನೆಕ್ಸ್ಟ್ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಇದು ಮಾಡ್ತೀನಿ ಓಕೆ. ಅದನ್ನ ಗ್ಯಾರಂಟಿ ಇದೆ, ಇದನ್ನ ನಾನು ಪಕ್ಕ ಮಾಡಿರ್ತೀನಿ ಓಕೆ. ಬಟ್ ನಮ್ಗೆ ನಾಳೆನೇ ಸಿಗತ್ತೆ ಅಂತ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ, ನಂಗೆ ಸಮ್ ಟೈಮ್ ಓಕೆ, ಇನ್ ಬಿಟ್ವೀನ್ ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ಈಗ. ಬಟ್ ಡೋಂಟ್ ಮಿಸ್ ಯಾವುದು ಏನ್ಸಿಯಂಟ್ ಹಿಸ್ಟ್ರಿ ಟಾಪಿಕ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಕು. ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಟು ಕ್ವಶನ್ ಫ್ರಮ್ ಬೋತ್ ಕೆಪಿಎಸ್ಸಿ ಅಂಡ್ ಯುಪಿಎಸ್ಸಿ. ಇವನ್ ಮೀನ್ಸ್ ಸೇಮ್ ಪ್ಲೇಸ್ಗೆ 15 ಡೇಸ್ ಬ್ಯಾಕ್ ನಾವು ಹೋಗಿದ್ದು, ಸೇಮ್ ಪ್ಲೇಸ್, ಹೊರಗಡೆ ಹೋಗಿಲ್ಲ ಹೊರಗಡೆ, ಯಾಕಂದ್ರೆ ಟ್ರೆಸ್ ಪಾಸಿಂಗ್ ಮಾಡಬಾರ್ದು ಆ ಥರ ಇದಿತ್ತು. ಸೇಮ್ ಪ್ಲೇಸ್ ಅರೌಂಡ್ 6 o'clock ಟೈಮಲ್ಲಿ ಇದೇ ಟೈಮ್ ಓಕೆ. ಆಲ್ರೆಡಿ ಮಿಕ್ಕ ಓದಿದ್ದೆ ನಾವು ಲೈಬ್ರರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಮಕ್ಕಳು ಮಿಕ್ಕ ಓಕೆ. ಮಿಕ್ಕ ಎಲ್ಲೆಲ್ಲಿ ಫಸ್ಟ್ ಓಪನ್ ಆಗಿರೋದಲ್ಲಿ ಅನ್ನೋದೆಲ್ಲ ಓದಿದ್ದೆ ನಾವು. ದಟ್ಸ್ ವೈ ಇಟ್ ಇಸ್ ನಾಟ್ ಸೇಮ್ ರಿಪೀಟ್ ಆಗಿ ಇರೋದ್ರಿಂದ ವಿ ಆರ್ ನಾಟ್ ಡಿಸ್ಕಸಿಂಗ್. ಅಂಬನ್ತೋಟ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂಡಿಯನ್ ಶ್ರೀಲಂಕಾ ಓಕೆ.
Okay. Okay. ಇದೇನ್ ಫ್ಯೂಚರ್ ಇರೋದು ಅಂದ್ರೆ ಜಸ್ಟ್ ಆಗಿ ಇಲ್ಲ ಎಕ್ಸಾಮ್ ಏನ್ ಬೇಕಾಗಿಲ್ಲ ಓಕೆ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ರೀಸೆಂಟ್ ಆಗಿ ಮುಂಚೆ ಸಮ್ ಮಾಡಿದ ತಕ್ಷಣ ಫೆಡರಲ್ ಗವರ್ಮೆಂಟ್ ಏನ್ ಮಾಡಿದ್ರು ಡ್ರಗ್ಸ್ ಅಂದ್ಬಿಟ್ಟು ಏನ್ ಮಾಡಿದೆ ಸೊ ಇಟ್ ಹ್ಯಾಸ್ ಅ ಫಿಕ್ಸ್ ದಿ ಕ್ಯಾಪ್ ಏನೋ ಮ್ಯಾಕ್ಸಿಮಮ್ ಅಮೌಂಟ್ ಕ್ಯಾಪ್ ಏನಾಗುತ್ತೆ ಯು ಹ್ಯಾವ್ ತುಂಬಾ ಫಿಕ್ಸ್ ಮಾಡಿದ್ರು ಓಕೆನಾ ಸೊ ಎಷ್ಟು ಅರೌಂಡ್ 32 ಪ್ರೈಸ್ ಕ್ಯಾಪ್ 30% ಅಂತ ಹೇಳ್ತಾರೆ ಓಕೆ ಸೊ ಏನ್ ಕಪ್ಪ ಅಂದ್ರೆ ದೋಸ್ ಡ್ರಗ್ಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ಟು ಪ್ರೊಟೆಕ್ಟ್ ಯುವರ್ ಲೈಫ್ ಆಫ್ ದಿ ಪರ್ಸನ್ ಓಕೆ ಸೊ ಈ ತರ ಎಸೆನ್ಷಿಯಲ್ ಡ್ರಗ್ಸ್ ಅನ್ನ ಏನ್ ಮಾಡ್ತಾ ಇದಾರೆ ಮಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳು ಏನ್ ಮಾಡ್ತಾ ಇದಾವೆ ದೋಸ್ ಕಂಪನೀಸ್ ಆರ್ ಟ್ರೈ ಟು ಗೇನ್ ಪ್ರಾಫಿಟ್ ಬೈ ಇನ್ಕ್ರೀಸಿಂಗ್ ಅಮೌಂಟ್ ಯಾವ್ದೋ ಪ್ರೈಸ್ ಇದ್ರದ್ದು ಡ್ರಗ್ಸ್ ಅಮೌಂಟ್ ಅನ್ನ ಹೈ ಪ್ರೈಸ್ ಇಟ್ಬಿಟ್ಟು ದೇ ಆರ್ ಮೇಕಿಂಗ್ ಟ್ರೈ ಟು ಮೇಕಿಂಗ್ ಪ್ರಾಫಿಟ್ ಓಕೆನಾ ಸೊ ಈ ತರ ಅರೌಂಡ್ ಎಷ್ಟು 900% ಮೋರ್ ದೆನ್ 900% ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿ ಏನ್ ಮಾಡಿದ್ರೆ ದೇ ಆರ್ ಟ್ರೈ ಟು ಮೇಕ್ ಎ ಗೇನ್ ಓಕೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತು ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಅಂಡ್ ಇನ್ ಆರ್ಡರ್ ಟು ದೀಸ್ ಎಸೆನ್ಷಿಯಲ್ ಡ್ರಗ್ಸ್ ಆರ್ ವೆರಿ ಅಫೋರ್ಡಬಲ್ ಟು ಯು ಹ್ಯಾಗೆ ವೆರಿ ವೆರಿ ಲೋ ಇನ್ಕಮ್ ಸೊಸೈಟಿಗೂ ಕೂಡ ಈವನ್ ಫಾರ್ ಪೂರ್ ಪರ್ಸನ್ ಕೂಡ ದೀಸ್ ಡ್ರಗ್ಸ್ ಆರ್ ಅಫೋರ್ಡಬಲ್ ಇರಬೇಕು ಅಂದ್ಬಿಟ್ಟು ಏನ್ ಮಾಡಿದೆ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಫಿಕ್ಸ್ ದಿ ಪ್ರೈಸ್ ಕ್ಯಾಪ್ ಎಷ್ಟಪ್ಪ ಅಂದ್ರೆ ವಿತಿನ್ 32-35% ಈ ರೇಂಜ್ ಅಲ್ಲಿ ಪ್ರೈಸ್ ಕ್ಯಾಪ್ ನ ಇಟ್ಟಿದೆ ಏನೋ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಏನಿರುತ್ತಲ್ಲ ಕಾಸ್ಟ್ ಇರುತ್ತಲ್ಲ ಅದರಲ್ಲಿ 30% ಪ್ರಾಫಿಟ್ ಅಂತ ಇಟ್ಟಿರೋದು ಓಕೆನಾ ಸೊ ಅದಕ್ಕೋಸ್ಕರ ಆ ರೀತಿ ಪ್ರೈಸ್ ಕ್ಯಾಪ್ ಇಟ್ಟಿರೋದ್ರಿಂದ ಸಂಬಂಧ ಹ್ಯಾಸ್ ಬೆಂಟ್ ದಿ ಹೈಕೋರ್ಟ್ ಓಕೆನಾ ಯಾರು ಮ್ಯಾನುಫ್ಯಾಕ್ಚರ್ ಹ್ಯಾಸ್ ಬೆಂಟ್ ದಿ ಹೈಕೋರ್ಟ್ ಈ ತರ ಮ್ಯಾನುಫ್ಯಾಕ್ಚರರ್ ಹೈಕೋರ್ಟ್ ಹೋದಾಗ ಸೊ ಈ ತರ ಪ್ರೈಸ್ ಕ್ಯಾಪ್ ಮಾಡಿದೆ ಸೊ ಪ್ರೈಸ್ ಕ್ಯಾಪ್ ಮಾಡಿರೋದು ಏನಾಗುತ್ತೆ ಮೀನ್ಸ್ ಇಟ್ ಇಸ್ ದಿ ವೈಲೇಷನ್ ಆಫ್ ದಿ ಆರ್ಟಿಕಲ್ 19 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ಆರ್ಟಿಕಲ್ 19 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನ್ ಬರುತ್ತೆ ಒನ್ ಆಫ್ ದಿ ಬಿಸ್ನೆಸ್ ಬಿಸ್ನೆಸ್ ಇಸ್ ಆಫ್ ದ ಮೀನ್ಸ್ ರೈಟ್ ಟು ಡೂ ಬಿಸ್ನೆಸ್ ಓಕೆ ರೈಟ್ ಟು ಡೂ ಬಿಸ್ನೆಸ್ ಇಸ್ ಆಫ್ ದ ಒನ್ ಆಫ್ ದಿ ರೈಟ್ ಟು ಪ್ರೊವೈಡ್ ಅನ್ನೋದೇ ಆರ್ಟಿಕಲ್ 19 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರೆಕ್ಟ್ ಸೊ ಆ ರೀತಿ ಆರ್ಟಿಕಲ್ 19 ಅಲ್ಲಿ ಇಟ್ ಇಸ್ ದ ವೈಲೇಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅಂದ್ಬಿಟ್ಟು ಏನ್ ಮಾಡಿದೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸಹ ಬೆಂಟ್ ದಿ ಕೋರ್ಟ್ ಹೈಕೋರ್ಟ್ ಅದಕ್ಕೆ ಹೈಕೋರ್ಟ್ ಏನಾಗಿದೆ ಹೇಳಿದೆ ಅಂದ್ರೆ ಆರ್ಟಿಕಲ್ 19 ಫಂಡಮೆಂಟಲ್ ರೈಟ್ಸ್ ಮ್ಯಾನುಫ್ಯಾಕ್ಚರ್ ಏನೋ ಬಿಸ್ನೆಸ್ ರೈತರು ಇದು ಬಿಸ್ನೆಸ್ ಬಟ್ ಅದು ಗವರ್ನಮೆಂಟ್ ಮಾಡಿರೋದೇ ಟು ಪ್ರೊಟೆಕ್ಟ್ ದಿ ಲೈಫ್ ಆಫ್ ದಿ ಸಿಟಿಸನ್ ಸೊ ಆರ್ಟಿಕಲ್ 19 ಬಿಸ್ನೆಸ್ ಕೊಟ್ಟಿದೆ ಬಟ್ ಆರ್ಟಿಕಲ್ 19 ಡಸಂಟ್ ಗಿವ್ ಎನಿ ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಓಕೆ ಮೀನ್ಸ್ ಪ್ರಾಫಿಟ್ ಮಾಡಲೇಬೇಕು ಅಂತ ಎಲ್ಲೂ ಕೊಟ್ಟಿಲ್ಲ ಆರ್ಟಿಕಲ್ 19 ಅಲ್ಲಿ ದಟ್ ಈಸ್ ಡಿಪೆಂಡ್ಸ್ ಆನ್ ದಿ ಸಿಚುಯೇಷನ್ ದಟ್ ವೈ ದೀಸ್ ಕೇಸಿಸ್ ನೀವು ಬಂದಿರೋದು ಪ್ರಾಫಿಟ್ ಮೇಕಿಂಗ್ ಇದು ಮಾಡ್ತಾ ಇದೀರಾ ಪ್ರಾಫಿಟ್ ಆಗ್ತಿಲ್ಲ ನಮ್ಗೆ ವೈಲೇಷನ್ ಆಗ್ತಿದೆ ಫಂಡಮೆಂಟಲ್ ರೈಟ್ ಅಂತ ಬರ್ತಿದ್ದೀರಾ ಬಟ್ ನೀವು ಪ್ರಾಫಿಟ್ ನ ನೋಡ್ತಾ ಇದ್ರೆ ಬಟ್ ಲಾರ್ಜರ್ ತಕ್ಷಣ ಸೊಸೈಟಿಗೆ ಆಕ್ಚುವಲ್ ಫಂಡಮೆಂಟಲ್ ರೈಟ್ ಹೋಗ್ತಾ ಇರೋದು ನಿಮ್ಗಲ್ಲ ಸೊ ಅದಕ್ಕೋಸ್ಕರ ದಿಸ್ ಇಸ್ ನಾಟ್ ಸೂಟಬಲ್ ಫಾರ್ ದಿ ಮೇಕಿಂಗ್ ಎನಿ ಕೇಸ್ ಅಂದ್ಬಿಟ್ಟು ಇದು ಮಾಡಿರೋದು ಓಕೆನಾ ಅಂಡ್ ಆಲ್ಸೋ ಇಲ್ಲಿ ನಾವು ಕೋರ್ಟ್ ಗಳಿರೋದು ಜಡ್ಜಸ್ ಗಳಿರೋದು ನಾಟ್ ಟು ಗಿವ್ ಪಾಲಿಸಿ ಮಾಡೋದಿಕ್ಕಲ್ಲ ಓಕೆ ಸೊ ಓನ್ಲಿ ವೆನ್ ಫಂಡಮೆಂಟಲ್ ರೈಟ್ಸ್ ಏನಾದ್ರೂ ವೈಲೇಟ್ ಆದಾಗ ವಿ ವಿಲ್ ಡೈರೆಕ್ಟ್ ಏನಾದ್ರೂ ಪ್ರೊವಿಷನ್ ಫಾರ್ ರಿಯಲಿ ಅಫೆಕ್ಟಿಂಗ್ ದ ರೈಟ್ಸ್
basic structure of the constitution, that the provisions can be brought under the judicial review and that the provisions are making into unconstitutional anta. But you are keeping the property in mind and coming to court to ask to give direction to the government to make a profit turn, but that is not a violation of your fundamental right, and but I call it girl. Okay, na? Other than that, nothing is important. But the ninja, suppose another provision, one day, UPSC question in our child. Even the provision under the right of business is the ito. Okay, na? You know, fundamental right. So in this article, right, 19. If government to make a policy like if any policy, that policies are affecting the profiting nature of the organization, that is also a violation of the fundamental rights under the Article 19. Itara question kolo yen astave UPSC kela chances irutte adukostra RET enara question kottre Article 19 alle right to business kottide, but the right to make a profit is not provided under the constitution. That is mainly decides of a nature. Okay, Article 19 particular only for making a business, not making any profit. That is external employment for UPSC, not for KPSC. Other provision for KPSC के लिए Article 19 अलग बनता. How many rights कोटे दर fundamental rights कोटे दर है? Six fundamental rights हो. इलान रहा यह वो Article 19 अलग बनवाता six fundamental rights. तो ये तर KPSC करता. But UPSC ले they can ask based on this judgment. Okay, ना ये judgment ये नॉन तबोता अगर you can easily write. अर्थात इका any doubt in this? Business model of profit. Adakoskara business madadella profit madke kodakagutte anta government illadre helidya. Mate business is profit. That is your vyapari dharma. Based on the demand and the supply, you are going to change the price. Aita based on the you know nature of the importance of the product, the business is also going to improve. But that property is not a mechanism. Okay, property is not a mechanism to decide whether it is a fundamental right or not. Business is making, but the guarantee quotidian in the profit business a quotidian. Hello? This is also for KPSC only. Highly efficient computing platform which offers the promise building of next generation electronic device. In here, I did back at a research center for nano science and engineering, IAC, you know, the little girl, other person. Okay, na? So other person in India, though, KPSC back at you. Memory stores. Okay, so memory stores are there. Like they will keep the memory and also they will retract the whatever the data stored. Okay, like artificial intelligence KPSC bekagutte, not for UPSC. Okay, na? But it yakandre IAS Bangalore alli irodrinda adu bekagutte. Aita IC chip baratala. ಯಾವುದೋ ಮೊಬೈಲ್ ಅಲ್ಲಿ ಆಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಅಂತ ಬರುತ್ತಲ್ಲ ಸಿ ದಿಸ್ ಇಸ್ ಆಲ್ಸೋ ನಾಟ್ ದಟ್ ಮಚ್ ಇದು ಈ ಕ್ವಶನ್ ಆಸ್ಕ್ ರೀಸೆಂಟ್ ಆಗಿ ವೈಸಾ ಗ್ರಾಮಲ್ಲಿ ಎಲ್ಲಿಯದು ಕೇರಳದಲ್ಲಿ ತಮ್ಮ ಪ್ರೊಟೆಕ್ಷನಲ್ ಇದೆ ವೈ ಬಿಕಾಸ್ ಇಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಅಪರ್ಚನ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದಕ್ಕೋಸ್ಕರ ಏನೋ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅಗೇನ್ಸ್ಟ್ ದಿ ಬಿಲ್ಡಿಂಗ್ ಆಫ್ ದಿ ಟ್ರಾನ್ಸ್ಶಿಪ್ಮೆಂಟ್ ಕೋರ್ಟ್ ಬಟ್ ಗವರ್ನಮೆಂಟ್ ಇಸ್ ಸಪೋರ್ಟಿಂಗ್ ದಿ ಬಿಲ್ಡಿಂಗ್ ಆಫ್ ದಿ ಇದನ್ನ ಯಾವ್ದು ಕೋರ್ಟ್ ಅನ್ನ ಅಂಡ್ ಆಲ್ಸೋ ಕೋರ್ಟ್ಸ್ ಆರ್ ಆಲ್ಸೋ ಗಿವಿಂಗ್ ಗ್ರೀನ್ ಸಿಗ್ನಲ್ ವೈ ಬಿಕಾಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಸ್ಟ್ರಾಟಜಿ ಆಫ್ ದಿ ಇಂಡಿಯಾ ಅಂಡ್ ಆಲ್ಸೋ ಟು ಗೈನ್ ಪ್ರಾಫಿಟ್ ಫ್ರಮ್ ದಿ ಮೀನ್ಸ್ ಎಕನಾಮಿಕ್ ಬೆನಿಫಿಟ್ ತುಂಬಾ ಇದೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆ ರೀಸನ್ ಇಂದ ದಟ್ ಈಸ್ ವೆರಿ ವೆರಿ ಸಿಗ್ನಿಫಿಕೆಂಟ್ ಫಾರ್ ದಿ ಇಂಡಿಯನ್ ಎಕಾನಮಿ ಈ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಓವರ್ ಈಸ್ ಬಿಲ್ಡಿಂಗ್ ಆಯ್ತಾರೆ ಅದಾನಿ ಬಿಲ್ಡ್ ಮಾಡಿ ಅಂಬಾನಿ ಬಿಲ್ಡ್ ಮಾಡಿ ಬಟ್ ದಟ್ ಈಸ್ ಫಾರ್ ಇಂಡಿಯನ್ ಎಕಾನಮಿ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಆದ್ರೆ ಕೆಲವೊಂದು
organization under the influence of this churches, they are protesting against this development. Okay, ಅದಕ್ಕೋಸ್ಕರ ಕೋರ್ಟ್ ಏನ್ ಮಾಡಿದೆ, ನೀವು ಏನಾದ್ರು ಈ ರೀತಿ ಪ್ರೊಟೆಸ್ಟ್ ಮಾಡಿದ್ರೆ ಗವರ್ಮೆಂಟ್ ಕ್ಯಾನ್ ಟೇಕ್ ಆಕ್ಷನ್ ಅಂತಾನು ಹೇಳಿದೆ. ಓಕೆನಾ? ಸೊ ಗವರ್ಮೆಂಟ್ ಈಸ್ ಗಿವನ್ ಮೀನ್ಸ್ ಕೋರ್ಟ್ ಈಸ್ ಗಿವನ್ ದಿ ಗ್ರೀನ್ ಸಿಗ್ನಲ್, ಬಟ್ ಸ್ಟೇಟ್ ಗವರ್ಮೆಂಟ್ ಈಸ್ ನಾಟ್ ಏಬಲ್ ಆಸ್ಕ್ ದಿ ಸೆಂಟ್ರಲ್ ಗವರ್ಮೆಂಟ್ ಟು ಡೆಪ್ಲೈ ಸೆಂಟ್ರಲ್ ಫೋರ್ಸಸ್ ಅಂಡ್ ಆಲ್ಸೋ ಇಲೆವನ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. The central forces ask the add the authority even without the request from the state. The question will be asked like this only. These are the sentences that are KPSC, UPSC. Adukoskara suppose yenadru security related questions kelidre, you should know without any recommendation or request of the state government, the central government can deploy their forces, central forces into the state to maintain the law and order. Okay na? Yes, it can deploy. Okay na? Even yakandre in our constitution, as per our constitution, delegation of the authority is anta ide. Okay, so delegation of the authority enu barutte means so parliament can delegate some force works or authority to the state government without the content of the state government anta barutte while reading the ಕ್ವಾಲಿಟಿ ಗೊತ್ತಾಗತ್ತೆ. ದಿಸ್ ಇಸ್ ಆಲ್ಸೋ ಲೈಕ್ ದಟ್ ಒನ್ ಗಟ್ ಇಟ್ ಆಯ್ತಾ? ಓನ್ಲಿ ಇಂಟರ್ಪ್ರಿಟೇಷನ್ ಅಷ್ಟೇ ನಿಮ್ಗೆ ಇಲ್ಲಿ ಬೇಕಾಗೋದು. ಓಕೆ, ಯು ಶುಡ್ ನೋ ದಿ ಇಂಟರ್ಪ್ರಿಟೇಷನ್ ಪ್ರೀವಿಯಸ್ ಟು ಅಷ್ಟು ಇಂಟರ್ಪ್ರಿಟೇಷನ್ ಇಲ್ಲೂ ಕೂಡ ಏನಿರೋದು ಇಂಟರ್ಪ್ರಿಟೇಷನ್. Okay, this is about North Eastern countries idiyala, so North Eastern countries na idakke means North Eastern states na connectivity to the Indo-Pacific, this is not important. Okay, for prelims it is not important. Main so that much of points are not provided. This is also KPSC. This is a bomber. USO beat below rider bomber means UAV. Okay, unmanned aerial vehicle, but this is a bomber aerial vehicle. Okay, na? USO. Eta B-21. This is also like is it KPSC gaste facts aste nimge bekagi the world largest refining complex yado Reliance Industries aita nodi KPSC ge prelims bekagutte under facts ವಿಜಯ ಹಜಾರೆ ಟ್ರೋಫಿ ಸೌರಾಷ್ಟ್ರ ವಿನ್ ಆಗಿದೆ ಅಗೇನ್ಸ್ಟ್ ಮಹಾರಾಷ್ಟ್ರ. ಓಕೆನಾ? ಫಾರ್ ಕೆಪಿಎಸ್ಸಿ ಒಂದು ಓಕೆ ಅಹಮದಾಬಾದ್ ಅಲ್ಲ ನಡೆದಿರೋದು, ಯಾವ ಪ್ಲೇಸ್ ಅಲ್ಲಿ ನಡೆದಿದ್ದೆ ಅದನ್ನು ನೋಡ್ಕೊಳ್ತೀವಿ, ಯಾವ ಸ್ಟೇಡಿಯಂ ಅಲ್ಲಿ ಅಂತ. ಎಸ್, ಇದು ಮುಗೀತು. ಎಷ್ಟು? ನಾಲ್ಕನೇ ತರಿಸ ಮೂರ
ಮೀನ್ಸ್ ರೀಸೆಂಟ್ ಆಗಿ ಯಾವ್ದಾದ್ರು ಯಶಸ್ವಿನಿ ಸ್ಕೀಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ? ನೋ ನೀಡ್ ಟು ಗೋ ಫರ್ದರ್, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಯಶಸ್ವಿನಿ ಸ್ಕೀಮ್. ಆಯ್ತಾ, ಯಾವ ಡೇಟಿಂದ ಅದು ಲಾಂಚ್ ಆಗೋದು? 74 ಫ್ರಮ್ ವಿಚ್ ಡೇಟ್? ಹಾಂ, ಯಾವಾಗಿಂದಮ್ಮ, ಯಾವಾಗಿಂದ? ಯಾವಾಗಿಂದ ರೀಲಾಂಚ್ ಆಗ್ತಾ ಇರೋದು? 2003 ಇಂದ ಇರೋದು ಬಂತು ರೀಲಾಂಚ್. ಹಾಂ, ಇನ್ನೂ ಹುಡುಕ್ತಾನೆ ಇದೆಯೇನಾ? ಸಿಕ್ಕಿಲ್ವಾ? ಮರ್ಕೊಂಡಿದ್ರಲ್ಲ, ಸಿಕ್ಕಾಗುತ್ತೆ. ಯಾವಾಗಮ್ಮ? 2021ಆ? 22ನಾ? ನಾನು ಸೇಮ್ ಇಂಟು ಫೋರ್ ಕೇಳ್ತಾ ಇರೋದು. ಇಂಟು ಕೊನೆಗಾದ್ರೆ ಹೇಳಿದ್ರಲ್ಲ. ನಾ ಹೇಳ್ತಾನೆ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್, ಅದ್ರ ರಿಲೇಟೆಡ್ ಕಂಪ್ಲೀಷನ್ ಗಿಲ್ ಸಿಗತ್ತೆ. ಓಕೆ, ಯು ಕ್ಯಾನ್ ಮೇಕ್ ಎ ನೋಟ್. ಆಯ್ತಾ? ಓಕೆ, ಮುಗೀತು. ಕರೆಂಟ್ ಅಫೇರ್ಸಿ ಟೆನ್. ಸೊ 5ನೇ ತಾರೀಕು ಆಲ್ರೆಡಿ ಇದು ಮಾಡಿದ್ದೀವಿ, ನಾನು ಅದನ್ನು ಶೇರ್ ಮಾಡ್ತೀನಿ, ಹೈಲೈಟ್ ಮಾಡಿ. ಓಕೆ, ಆ್ಯಂಡ್ ರಿಮೈನಿಂಗು ನಾನು ಓದಿಲ್ಲ, ಇನ್ನೇನಿದ್ರು ಕರೆಂಟ್ ಅಫೇರ್ಸ್ ಮಾಡಿದ್ದೇನೆ. ಆಯ್ತಾ? ಓಕೆ, ಇದರಲ್ಲಿ ಗ್ರೂಪಲ್ಲಿ ಇರತ್ತೆ, ಯು ಕ್ಯಾನ್ ಇಲ್ಲಿ ಓ ಟೆಲಿಗ್ರಾಮ್ ಎಲ್ಲ ಇರತ್ತೆ, ಇದನ್ನು ಶೇರ್ ಮಾಡ್ಕೋಬೇಕು.